ನಮಸ್ಕಾರ ವೀಕ್ಷಕರೇ, ಸ್ಪೋರ್ಟ್ಸ್ ವಾಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ಕರ್ನಾಟಕ ವಿಜಯ ದುಂದುಭಿ. ವಿಜಯ್ ಹಜಾರೆ ಟ್ರೋಫಿ ಫೈನಲ್ನಲ್ಲಿ ತಮಿಳುನಾಡು ವಿರುದ್ಧ ಗೆಲುವು. ಸುಮಾರು 3,000 ಅಧಿಕ ತವರಿನ ಪ್ರೇಕ್ಷಕರ ಹರ್ಷೋದ್ಗಾರದಿಂದ ಉತ್ತೇಜಿತರಾದ ಪೀಣ್ಯ ಎಕ್ಸ್ಪ್ರೆಸ್ ಖ್ಯಾತಿಯ ಅಭಿಮನ್ಯು ಮಿಥುನ್ ತಮ್ಮ 30ನೇ ಹುಟ್ಟುಹಬ್ಬದಂದೇ ಹ್ಯಾಟ್ರಿಕ್ ವಿಕೆಟ್ ಪಡೆದ ಅಪೂರ್ವ ಸಾಧನೆ ಮಾಡಿದರೆ ಮಾಯಾಂಕ್ ಅಗರ್ವಾಲ್ ಮತ್ತು ಕೆಎಲ್ ರಾಹುಲ್ ತಲಾ ಅರ್ಧಶತಕ ಸಿಡಿಸಿದರು. ಇವರ ಸಾಹಸದಿಂದ ಕರ್ನಾಟಕ ತಂಡ ವಿಜಯ್ ಹಜಾರೆ ಟ್ರೋಫಿಯ ಫೈನಲ್ನಲ್ಲಿ ತಮಿಳುನಾಡು ವಿರುದ್ಧ ವಿಜೆಡಿ ನಿಯಮದನ್ವಯ 60 ರನ್ಗಳಿಂದ ಗೆದ್ದು 4ನೇ ಬಾರಿ ಟ್ರೋಫಿಗೆ ಮುತ್ತಿಟ್ಟಿತು. ಈ ಮೂಲಕ ಟೂರ್ನಿಯಲ್ಲಿ ತಮಿಳುನಾಡು ನಂತರ ಅತ್ಯಧಿಕ ಪ್ರಶಸ್ತಿ ಗೆದ್ದ 2ನೇ ತಂಡ ಎಂಬ ಹೆಗ್ಗಳಿಕೆ ಮನೀಶ್ ಪಾಂಡೆ ಸಾರಥ್ಯದ ಕರ್ನಾಟಕ ಪಾತ್ರವಾಯಿತು. ಭಾರತದ ಸೈನಾ ನೆಹ್ವಾಲ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಗೇಮ್ನಿಂದ ಸೋತು ಟೂರ್ನಿಯಿಂದ ನಿರ್ಗಮಿಸಿದ್ದಾರೆ. ಹೌದು, ಭಾರತದ ಸೈನಾ ನೆಹ್ವಾಲ್ ಫ್ರೆಂಚ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಕೊರಿಯಾದ ಆನ್ ಸೆಯಾಂಗ್ ವಿರುದ್ಧ ನೇರ ಗೇಮ್ಗಳಿಂದ ಸೋತು ಟೂರ್ನಿಯಿಂದ ನಿರ್ಗಮಿಸಿದ್ದಾರೆ. ಇದೇ ವರ್ಷ ಜನವರಿಯಲ್ಲಿ ಇಂಡೋನೇಷ್ಯಾ ಮಾಸ್ಟರ್ಸ್ ಗೆದ್ದಿದ್ದ 29 ವರ್ಷದ ಸೈನಾ 20-22, 21-23 ಗೇಮ್ಗಳಿಂದ ವಿಶ್ವದ 16ನೇ ರ್ಯಾಂಕಿನ ಯಾಂಗ್ ವಿರುದ್ಧ 49 ನಿಮಿಷಗಳ ಸೆಣಸಾಟದಲ್ಲಿ ವಿರೋಚಿತ ಸೋಲು ಕಂಡರು. ಇದು ಇವತ್ತಿನ ಸ್ಪೋರ್ಟ್ಸ್ ವಾಲ್. ಮುಂದಿನ ಸ್ಪೋರ್ಟ್ಸ್ ಸುದ್ದಿಗಾಗಿ ನೋಡ್ತಾ ಇರಿ ಕಾವೇರಿ ಟಿವಿ ಕನ್ನಡ. ನಮ್ಮ ಚಿತ್ತ ಜನರತ್ತ. ಕಾವೇರಿ ಟಿವಿ ವಾಹಿನಿಯಲ್ಲಿ ರಿಪೋರ್ಟರ್ಸ್, ಆಂಕರ್ಸ್, ಎಡಿಟರ್, ಕ್ಯಾಮರಾಮ್ಯಾನ್, ಟೆಕ್ನಿಷಿಯನ್, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಮತ್ತು ಎಲ್ಲ ತರಹ ಮೀಡಿಯಾ ಸಂಬಂಧಪಟ್ಟ ಹಾಗೆ ಉದ್ಯೋಗ ಅವಕಾಶ ಇದೆ. ಇಲ್ಲಿ ಹೊಸಬರಿಗೆ ಮೊದಲ ಆದ್ಯತೆ. ಈ ಕೂಡಲೇ ನೀವು ಕರೆ ಮಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆ 9481249158 ಗೆ ಕಾಲ್ ಮಾಡಿ.